ಸರ್ಕಾರ ತೀರ್ಮಾನ ತಗೋಬೇಕು. ನಾನು ಯಾರ ಬಗ್ಗೆನೋ ಇದರಲ್ಲಿ ಯಾರ ಪಾತ್ರ ಇದೆ, ಯಾರು ಕರ್ಕೊಂಡು ಕಲ್ಲು ಓಡಿಸಿದ್ರು, ಇದು ನನಗೆ ಸಂಬಂಧ ಇಲ್ಲ. ಇಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿರೋದು ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ. ಅವ್ರು ಇದನ್ನು ಸರಿಪಡಿಸ್ಕೋಬೇಕು ಅನ್ನೋದು ಹೇಳ್ತೀನಿ ಅಷ್ಟೇ. ಸರ್, ಡಿ ಕೆ ಶಿವಕುಮಾರ್ ಅವರು ಸರ್ವ ಸಮುದಾಯದ ಮೀಸಲಾತಿ 2% ಒಕ್ಕಲಿಗರಿಗೆ ಕೊಟ್ಟಿರುವಂಥದ್ದು ಪಂಚಮ ಪಾಲಿಗೆ ಕೊಟ್ಟಿರುವಂಥದ್ದು ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಜೆ ಡಿ ಎಸ್ ಅವ್ರ ಸ್ಟ್ಯಾಂಡ್ ಏನುವಂಥದ್ದು ಗೊತ್ತಿಲ್ಲ. ಅವ್ರು ಮೊದಲು ಸ್ಟ್ಯಾಂಡ್ ಹೇಳಿ ಆಮೇಲೆ ನಾವು ಮುಂದಿನ ಏನು ಮಾಡಬೇಕು. ನಾನು ಹೇಳ್ತಕ್ಕಂಥದ್ದು ಜೆ ಡಿ ಎಸ್ ಸ್ಟ್ಯಾಂಡು ಸಂವಿಧಾನ ರಚನೆಯಾದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಮೀಸಲಾತಿಯ ವ್ಯವಸ್ಥೆಗಳು ಯಾವ ಕಾರಣಕ್ಕೆ ಬೇಕು ಅಂತ ಹೇಳಿ ಕೆಲವು ಗೈಡ್ಲೈನ್ಸನ್ನು ಆ ಮೀಸಲಾತಿ ವ್ಯವಸ್ಥೆಗೆ ಇಟ್ಟು ಈ ಸಂವಿಧಾನದಲ್ಲಿ ಇಟ್ಟಿದ್ದಾರೆ. ಆ ಒಂದು ಗೈಡ್ಲೈನ್ ಪ್ರಕಾರ ಆಗಬೇಕು ಮೀಸಲಾತಿ ವ್ಯವಸ್ಥೆಗಳು. ಸುಮ್ಮನೆ ಹುಡುಗಾಟಿಕೆಗೆ ಒಂದು ಫ್ರೀಡಮ್ ಆಪಲ್ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 4 ದಿನ ಮೆಚ್ಚಿ ಮತ ಪಡೀಲಿಕ್ಕಂತ ಈ ರೀತಿಯ ವಾತಾವರಣ ನಿರ್ಮಾಣ ಮಾಡಿ ಜಾತಿ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಿ ಸಮಾಜ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡೋದು ಯಾರೂ ಮಾಡಬಾರದು ನನ್ನ ಅಭಿಪ್ರಾಯದಲ್ಲಿ. ಯಾವುದೇ ಪಕ್ಷಗಳಿಗೂ ನಾನು ಇರ್ತಕ್ಕಂಥ ಇದನ್ನೇ. ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡ್ರೆ ನೀವುಗಳೇ, ಎರಡು ರಾಷ್ಟ್ರೀಯ ಪಕ್ಷಗಳೇ ಇದಕ್ಕೆ ಮೂಲ ಕಾರಣ. ಇವತ್ತು ಇದೆಲ್ಲ ಇಂಥ ಒಂದು ಹುಡುಗಾಟಿಕೆಯ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಿ ಬೀದಿ ಬೀದಿನಲ್ಲಿ ಇವತ್ತು ನಮಗಿರ್ತಕ್ಕಂಥ ಗೈಡ್ಲೈನ್ಸ್ನಲ್ಲಿ ಇವತ್ತು ನಾನು ನೆನ್ನೆ ಹೇಳಿದೆ ಮೈಸೂರಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 10 ಜಿಲ್ಲೆಯಲ್ಲಿ ಇವತ್ತು ಸಹ ಬಡತನ ರೇಖೆಗಿಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರ ಪರಿಸ್ಥಿತಿ ಮತ್ತು ನಿಮ್ಮ ಪೌಷ್ಟಿಕಾಂಶದ ಆಹಾರದ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರವೇ ಅವರು ಏನೋ ಒಂದು ವರದಿ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರವೇ ನೀವು ಇದೆಲ್ಲ ಇಟ್ಕೊಂಡು ಸ್ವೇಚ್ಛಾಚಾರವೂ ನಿಮ್ಗೆ ಇಷ್ಟ ಬಂದಂಗೆ ನೀವು ತೀರ್ಮಾನ ಯಾರು ನಿಮಗೆ ಕೊಟ್ಟವರು, ಯಾರು ನಿಮಗೆ ಇದನ್ನು ಅಡ್ವೈಸ್ ಮಾಡಿದವರು ಈ ಬಿಜೆಪಿ ಪಕ್ಷಕ್ಕೆ ಸರ್ಕಾರಕ್ಕೆ? ಸುಮ್ಮನೆ ನಾಳೆ ಬೆಳಗ್ಗೆ ಚುನಾವಣೆಗೆ ಹೋಗಬೇಕು, ಎಲ್ರಿಗೂ ತೃಪ್ತಿ ಪಡಿಸ್ತೀವಿ ಅಂತ ಹೇಳಿ ಒಂದು ಕಡೆ ಸದ್ಯ ಮುಸಲ್ಮಾನ್ ಬಂಧುಗಳ ನಡವಳಿಕೆಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಫ್ರೀಡಮ್ ಆಪಲ್ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.